ಇವತ್ತು ಕುಂದಾನಗರಿಯಲ್ಲೂ ಅಮಿತ್ ಶಾ ರೌಂಡ್ಸ್ ಇರುತ್ತೆ. ಬೆಳಗಾವಿಯಲ್ಲಿ ಚುನಾವಣಾ ಚಾಣಕ್ಯ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಬಿಜೆಪಿ ನಾಯಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಈ ಮೀಟಿಂಗ್. ಸಂಜೆ 6ರಿಂದ ರಾತ್ರಿ 9:30ರವರೆಗೆ ಅಮಿತ್ ಶಾ ಅವರು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಬಾಲಚಂದ್ರ ಜಾರಕಿಹೊಳಿ, ಶಶಿಕಲಾ ಜೊಲ್ಲೆ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ದ್ವೇಷ ಬಿಟ್ಟು ಪಕ್ಷಕ್ಕೆ ಹೋರಾಡಿ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಭೇಟಿಯಾಗ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಜಾರಕಿಹೊಳಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಸಂಜೆ 6ರಿಂದ ರಾತ್ರಿ 9:30ರವರೆಗೆ ಮಹತ್ವದ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಒನ್ ಟು ಒನ್ ಸಭೆ ನಡೆಯುತ್ತೆ. ಈಗಾಗಲೇ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷದಲ್ಲಿರುವಂತಹ ಭಿನ್ನಮತ ಆಗಿರಬಹುದು ಅಥವಾ ದ್ವೇಷ ಏನಿದೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೆಲ್ಲವನ್ನ ಕೂಡ ಮರೆತು ಪಕ್ಷ ಸಂಘಟನೆಗೆ ನೀವೆಲ್ಲರೂ ಕೂಡ ದುಡಿಬೇಕು ಅನ್ನೋದನ್ನ, ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ಇವತ್ತು ಅಮಿತ್ ಶಾ ಅವರು ಈ ಮೀಟಿಂಗ್ ನಲ್ಲಿ ಹೇಳಲಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ, ಹಾಗಾಗಿ ನನ್ನನ್ನು ಮತ್ತೆ ಮಂತ್ರಿಯನ್ನಾಗಿಸ್ಬೇಕು ಅನ್ನುವಂಥ ಒಂದು ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಚಿವಾಕಾಂಕ್ಷೆಯ ಲಿಸ್ಟ್ನಲ್ಲಿ ಇವ್ರದ್ದು ಹೆಸರು ಕೂಡ ಇದೆ. ಆದರೆ ಯಾವುದೇ ರೀತಿಯ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ರಮೇಶ್ ಜಾರಕಿಹೊಳಿ ಇವತ್ತು ಮಾತನಾಡ್ತಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ. ಅಣ್ಣಪ್ಪ, ಇವತ್ತು ಕುಂದಾನಗರಿಯಲ್ಲಿ ಏನು ಅಮಿತ್ ಶಾ ಅವರು ರೌಂಡ್ಸ್ ಹೊಡಿತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಮಹತ್ವ ಪಡೆದುಕೊಂಡಿರೋದು 1-to-1 ಸಭೆ. ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಜೊತೆಗೆ ಇವತ್ತು ಬೆಳಗಾವಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ? ಲೀನಾತ್ರೀ, ಕುಂದಾನಗರಿ ಬೆಳಗಾವಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಇದು. ಈ ಭದ್ರಕೋಟೆಗೆ ಕೇಂದ್ರ ಸಚಿವ ಅಮಿತ್ ಶಾ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಮತ್ತಷ್ಟು ಗಟ್ಟಿತನ ಮೂಡ್ತಾ ಇದೆ ಅಂತ ಹೇಳ್ಬೋದು. ಜನಸಂಕಲ್ಪ ಯಾತ್ರೆ 150 ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ಸಂಕಲ್ಪ ಮಾಡಿ ಇಂದು ಬೆಳಗಾವಿಗೆ ಅಮಿತ್ ಶಾ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಬಿಜೆಪಿಯ ಬೆಳಗಾವಿ ಬಿಜೆಪಿಯಲ್ಲಿ ಏನು ಭಿನ್ನ ಮತ ಇದೆ, ಆ ಭಿನ್ನ ಮತ ಶಮನ ಮಾಡಲಿಕ್ಕೆ 1-to-1 ಸಭೆ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಮೂರು ಕಡೆ ಸಮಾವೇಶ ಮಾಡ್ತಾರೆ. ಒಂದು ಏನು ಕಿತ್ತೂರು ಮತ್ತು ಬೈಲಹೊಂಗಲ ಖಾನಾಪುರ ಕ್ಷೇತ್ರದಲ್ಲಿ, ಖಾನಾಪುರ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಕೂಡ ಅವರು ಸಮಾವೇಶ ಮತ್ತು ಸಭೆಗಳನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಕಿತ್ತೂರಿನಲ್ಲಿ ಭವ್ಯವಾದಂತಹ ವೇದಿಕೆಯನ್ನ ಈಗ ಆಲ್ರೆಡಿ ಸಿದ್ಧ ಮಾಡಿಕೊಂಡಿರುವಂತೂ 50,000ಕ್ಕೂ ಅಧಿಕ ಜನರು ಕೂರುವಂತಹ ಭವ್ಯ ವೇದಿಕೆ ಮತ್ತು ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಬೆಳಗಾವಿಯ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿಕೊಂಡಿರುತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಲ್ಲಿ 1,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿರುವಂತದ್ದು. ಇವ್ರಿಗೆ ಏನು ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿಯ ಸ್ಥಳೀಯ ಶಾಸಕರು ಮತ್ತು ಏನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಇವ್ರಿಗೆ ಸಾಥ್ ಕೊಡಲಿದ್ದಾರೆ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ಚುನಾವಣಾ ಹೊಸ್ತಿಲಲ್ಲಿ ಅಮಿತ್ ಶಾ ಬರ್ತಾ ಇರುವಂತದ್ದು, ಈ ಭಾಗದ ನಾಯಕರಲ್ಲಿ ಭಿನ್ನ ಮತ ಶಮನದ ಜೊತೆಗೆ ಕಮಲಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರದಲ್ಲಿ 13 ಬಿಜೆಪಿಯ ಶಾಸಕರು ಇರುವಂತದ್ದು, ಅಲ್ಲಿ ಮತ್ತಷ್ಟು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇಂದು ಆಶ ಬರ್ತಾ ಇದ್ದಾರೆ. ಲೀನಾಶ್ರೀ, ಥ್ಯಾಂಕ್ ಯು ಅಣ್ಣಪ್ಪ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.